ವಿದ್ಯಾರ್ಥಿಗಳೇ, ನಾವೀಗ 9ನೇ ತರಗತಿ ಗಣಿತ ಅಧ್ಯಾಯ 4 ಬಹುಪದೋಕ್ತಿಗಳು ಪಾಠದಲ್ಲಿ ಅಪವರ್ತಿಸುವಿಕೆಯ ಬಗ್ಗೆ ತಿಳ್ಕೊಳ್ಳುವ. ಈಗಾಗಲೇ ನಾವು ಒಂದು ತ್ರಿಪದೋಕ್ತಿಯನ್ನು ಅಪವರ್ತಿಸುವುದು ಹೇಗೆ, ಮಧ್ಯಪದವನ್ನು ವಿಂಗಡಣೆ ಮಾಡುವುದರ ಮುಖಾಂತರ, ಅಂದರೆ ತ್ರಿಪದೋಕ್ತಿ ಅಂದರೆ ಅದು ವರ್ಗ ಬಹುಪದೋಕ್ತಿ, ಅತಿ ಹೆಚ್ಚಿನ ಘಾತ ಚರಾಕ್ಷರದ ಎರಡು ಇರುವಾಗ. ಆದರೆ ಈಗ ಮಕ್ಕಳೇ, ನಾವೊಂದು ಘನ ಬಹುಪದೋಕ್ತಿ ಚರಾಕ್ಷರದ ಅತಿ ಹೆಚ್ಚಿನ ಘಾತ 3 ಇರುವಾಗ ಅಥವಾ ಆ ಬಹುಪದೋಕ್ತಿಯಲ್ಲಿ 4 ಪದಗಳಿದ್ದಾಗ ಅದನ್ನು ಹೇಗೆ ಅಪವರ್ತಿಸ್ಬೋದು, ಇದನ್ನು ಅಪವರ್ತಿಸಲಿಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ಆದರೆ ನಾವು ಆದಷ್ಟು ಸುಲಭದ ವಿಧಾನವನ್ನು ತಿಳಿದುಕೊಳ್ಳುವ. ಈಗ ಇದೇ ಎಕ್ಸ್ ಕ್ಯೂಬ್ ಮೈನಸ್ 2x² - x + 2, ಒಂದು ಇದನ್ನು ಗುಂಪುಗಳಾಗಿ ವಿಂಗಡಿಸುವ ಕಾರಣ ಅದು ಅಲ್ಲಿ ಗುಂಪುಗಳು ಸರಿಯಾಗಿ ಸಾಮಾನ್ಯ ಪದ ಹೊಂದಿರುವಂಥ ಎರಡೆರಡರ ಗುಂಪಿದ್ರೆ ಹಾಗೆಯೇ ನಾವು ಅಪವರ್ತಿಸುವುದು ಸೂಕ್ತ, ಅದು ಸುಲಭ ವಿಧಾನ. ಈಗ ಇವನ್ನು ನಾವು ಎರಡೆರಡರ ಗುಂಪುಗಳಾಗಿ ವಿಂಗಡಿಸಿದಾಗ ಹೀಗೆ, ಈ ಎರಡು ಗುಂಪಿನಲ್ಲಿ ಎಕ್ಸ್ ವರ್ಗ ಸಾಮಾನ್ಯ ಪದ, ಆಮೇಲೆ ಹೊರಗೆ ತೆಗೆದಾಗ ಎಕ್ಸ್ ಉಳಿತು, ಮೈನಸ್ 2 ಉಳಿತು. ಹಾಗೆ ಮೈನಸ್ ಇಲ್ಲಿ ಯಾವುದು ಸಾಮಾನ್ಯ ಪದ ಇಲ್ಲ, ಒಂದು ಸಾಮಾನ್ಯ, ಹಾಗಾದರೆ ಎಕ್ಸ್ ಮೈನಸ್ 2. ನೋಡಿ ಇಲ್ಲಿ ಪ್ಲಸ್ ಅಲ್ಲ, ಮೈನಸ್, ಯಾಕೆಂದರೆ ಈ ಬ್ರಾಕೆಟ್ ತೆಗೆದಾಗ ನಮಗೆ ಅದೇ ಸಿಗಬೇಕು. ನೋಡಿ ಮೈನಸ್ 1 × x - x, ಮೈನಸ್ 1 × -2 ಪ್ಲಸ್ 2. ಆಮೇಲೆ ಇದರಲ್ಲಿ ಎಕ್ಸ್ ಮೈನಸ್ 2 ಸಾಮಾನ್ಯ, ಅದು ಹೊರಗೆ ತೆಗೆದಾಗ ಈಚೆ x² - 1. ನಂತರ ಮಕ್ಕಳೇ, ಇದರಲ್ಲಿ ಈಗ ಇನ್ನೂ ಇದನ್ನು ನಾವು ಅಪವರ್ತಿಸಿ ಬರೀಬೇಕಾಗ್ತದೆ. ನಮಗೆ ಈ ನಿತ್ಯ ಸಮೀಕರಣ ಗೊತ್ತಿದೆ, a² - b² ಅಪವರ್ತಿಸುವಂಥ ವಿಧಾನ ಗೊತ್ತಿದೆ, a+1 × a-1. ಹಾಗೆ ಮಕ್ಕಳು ಇಲ್ಲಿ x² - 1 ನಾವು ಇದನ್ನು ಅದೇ ರೀತಿಯಾಗಿ ಬರೆದಾಗ, ಅಂದರೆ ಇದು x² - 1² ಆಗ್ತದೆ, ಇದು x+1 × x - 1. ಹಾಗಾದ್ರೆ ನಾವು x - 2, ಇದನ್ನು ನಾವು x² - 1² ಇದನ್ನು ನಾವು x - 2 ಇಂಟು x+1 ಅಂದರೆ a² - b² ರೂಪದಲ್ಲಿದೆ ಇಂಟು x - 1. ನೋಡಿ ನಾವು ಇದನ್ನು 3 ಪದಗಳ ಗುಣಲಬ್ಧವಾಗಿ ಬರೆದಿದ್ದೇವೆ. ಹಾಗಾದ್ರೆ ಒಂದು ಘನ ಬಹುಪದೋಕ್ತಿಯನ್ನು ವಿಂಗಡಿಸಿದಾಗ ಅಲ್ಲಿ 3 ಅಪವರ್ತನ ಸಿಗ್ತದೆ ನಮಗೆ. ಅಥವಾ ಇಲ್ಲಿ ಇದರ ಶೂನ್ಯತೆಗಳು x² x - 1 x - 1 3 ಶೂನ್ಯತೆಗಳನ್ನು ಕೂಡ ಹೊಂದಿದೆ. ಘನ ಬಹುಪದೋಕ್ತಿಯು 3 ಶೂನ್ಯತೆಗಳನ್ನು ಹೊಂದಿದೆ. ಹಾಗೆ ಮಕ್ಕಳೇ, ಇದನ್ನು ನೋಡಿ, ಇದನ್ನು ಕೂಡ ಈಗ 4 ಪದಗಳಿರುವುದನ್ನು ನಾವು ಎರಡೆರಡು ಪದದಲ್ಲಿ ಸಾಮಾನ್ಯ ಪದ ಇದ್ದರೆ ಅದನ್ನು ಎರಡೆರಡು ಪದಗಳ ಗುಂಪುಗಳಾಗಿ ವಿಂಗಡಿಸಬೇಕು. ಈಗ ಇಲ್ಲಿ ಈ ಎರಡು ಪದದಲ್ಲಿ ಸಾಮಾನ್ಯ ಪದ, ಈ ಎರಡು ಪದದಲ್ಲಿ ಸಾಮಾನ್ಯ ಪದ ಇದ್ದರೆ ಈಗ y² ಸಾಮಾನ್ಯ, ಅದನ್ನು ಹೊರಗೆ ತೆಗೆದಾಗ 2y³ನಲ್ಲಿ y² ಹೊರಗೆ ತೆಗೆದರೆ ಪ್ಲಸ್ 1, 2y + 1 ಸಾಮಾನ್ಯ ಪದ ಒಂದೇ, ಹಾಗಾದರೆ ಇದು 2y + 1. ನೋಡಿ ಮೈನಸ್ ಅಲ್ಲ, ಇಲ್ಲಿ ಚಿಹ್ನೆ ಬದಲಾಗ್ತದೆ, ಯಾಕೆ -1 × 2y - 2y, -1 × +1 - 1. ನಂತರ 2y + 1 ಸಾಮಾನ್ಯ, ಅದನ್ನು ಹೊರಗೆ ತೆಗೆದಾಗ ಇಲ್ಲಿ y² ಉಳಿತು, -1 ಉಳಿತು. ಈಗ ಮಕ್ಕಳು ಇದನ್ನು ನಾವು 2y + 1 ಇಂಟು ಇದನ್ನು y² - 1² ಅಂತ ಬರಿಬೋದು. ಈಗಿದು a² - b² ರೂಪದಲ್ಲಿದೆ. ಇಲ್ಲಿ ನಾನು ಹೇಳಿದಾಗೆ a+b × a-b. ನೋಡಿ a+b × a-b, a² - b² = a+b × a-b. ಹಾಗಾದರೆ x² - 1 = x² - 1² ಹಾಗೆ ಬರೆದಿದ್ದೇವೆ. ಇಲ್ಲಿ y² - 1 ಅಂದರೆ 2y + 1 ಇಂಟು ಇದನ್ನು y + 1 a+b y - 1. ನೋಡಿ ಇಲ್ಲಿ ಕೂಡ ಈ ಘನ ಬಹುಪದೋಕ್ತಿಯನ್ನು ನಾವು 3 ಪದಗಳ ಗುಣಲಬ್ಧವಾಗಿ ಬರೆದಿದ್ದೇವೆ. 2y + 1 y + 1 × y - 1. ಸಾಮಾನ್ಯವಾಗಿ ಘನ ಬಹುಪದೋಕ್ತಿ ಇದ್ದಾಗ ಅಲ್ಲಿ ಅದು ಗುಂಪುಗಳಾಗಿ ಎರಡೆರಡರ ಗುಂಪುಗಳಾಗಿ ವಿಂಗಡಿಸಿಕೊಂಡು ನಮಗೆ ಅಲ್ಲಿ ಸಾಮಾನ್ಯ ಅಪವರ್ತನ ತೆಗೆಯಲಿಕ್ಕೆ ಸುಲಭವಾಗಿದ್ದರೆ ಅಥವಾ ಸಾಧ್ಯ ಇದ್ದರೆ ಇದೇ ವಿಧಾನ ಅನುಸರಿಸುವುದು ಒಳ್ಳೆಯದು. ಇನ್ನು ಬೇರೆ ವಿಧಾನಗಳು ಸ್ವಲ್ಪ ದೊಡ್ಡದಾಗಿರ್ತವೆ ಇದಕ್ಕಿಂತ. ಸಾಧ್ಯ ಇಲ್ಲದಿದ್ದರೆ, ಒಂದು ವೇಳೆ ಎರಡೆರಡು ಪದಗಳ ಗುಂಪುಗಳಾಗಿ ವಿಂಗಡಿಸಿ ಅಲ್ಲಿ ಸಾಮಾನ್ಯ ಪದ ಹೊರಗೆ ತೆಗೆಯಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಬೇರೆ ವಿಧಾನವನ್ನು ಅನುಸರಿಸಬೇಕು.